ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜುಲೈ ಹದಿನೆಂಟನೇ ತಾರೀಕು ಸೋಮವಾರ ಸದಮತ್ತಾಯನವರೆದ ಸುಭಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕೆಲವು ಮಂದಿ ಧರ್ಮಶಾಸ್ತ್ರಿಗಳು ಪರಿಸಾಯರು ಯೇಸುವನ್ನು ಉದ್ದೇಶಿಸಿ ಬೋಧಕರೇ ನೀವು ಒಂದು ಸೂಚಕ ಕಾರ್ಯ ಮಾಡುವುದನ್ನು ನೋಡಬೇಕೆಂದಿದ್ದೇನೆ ಎಂದರು ಅದಕ್ಕೆ ಪ್ರತಿಯುತ್ತರವಾಗಿ ಏಸು ಇಂತೆಂದರು ಈ ಕೆಟ್ಟ ಮತ್ತು ದೈವ ಭ್ರಷ್ಟ ಪೀಳಿಗೆ ಸೂಚಕ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು ಯೋನನ ಮೂರು ದಿನ ಹಗಲು ರಾತ್ರಿ ದೊಡ್ಡ ಮೀನಿನ ಉದರದಲ್ಲಿದ್ದವನು ಅದರಂತೆ ನರಪುತ್ರನು ಮೂರು ದಿನ ಹಗಲು ರಾತ್ರಿ ಭೂಗರ್ಭದಲ್ಲಿರುವನು ತೀರ್ಪಿನ ದಿನ ನಿನ್ನೆಯ ಜನರು ಈ ಪೀಳಿಗೆಯನ್ನು ಎದುರಾಗಿ ನಿಂತು ಅವರನ್ನು ಅಪರಾಧಿ ಎಂದು ಖಂಡಿಸುವರು ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಅವರ ಪಾಪಕ್ಕೆ ವಿಮುಖರಾದರು ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ ಅದೇ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಯ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ಖಂಡಿಸುವಳು ಆಕೆ ಸೊಲೋಮನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೂರ ದೇಶಗಳಿಂದ ಬಂದವಳು ಆದರೆ ಸೊಲೋಮನನಿಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ ಪ್ರಭುವಿನ ಸುವ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರಿ ವಿಶ್ವಾಸವಿದ್ದವನಿಗೆ ಯಾವ ಸೂಚಕ ಕಾರ್ಯಗಳು ಬೇಡ ವಿಶ್ವಾಸಹೀನ ವ್ಯಕ್ತಿಗೆ ಎಷ್ಟು ಸೂಚಕ ಕಾರ್ಯಗಳು ಇದ್ದರೂ ಸಲವು ಅನೇಕ ಬಾರಿ ಸೂಚಕ ಕಾರ್ಯಗಳು ನಮ್ಮ ವಿಶ್ವಾಸವನ್ನು ದೃಢಪಡಿಸುತ್ತವೆ ಅಥವಾ ನಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತವೆ ಎಂಬುದಾಗಿ ಭಾವಿಸುತ್ತೇವೆ ಕೆಲವೊಮ್ಮೆ ಇದು ಸತ್ಯ ಕೆಲವರ ಜೀವನದಲ್ಲಿ ನಡೆದ ಕೆಲವೊಂದು ಅದ್ಭುತಗಳು ಆಕಸ್ಮಿಕ ಗಡಿ ಘಟನೆಗಳು ಅವರ ಜೀವನವನ್ನು ಬದಲಾಯಿಸಿ ಅವರನ್ನು ದೇವರಿಗೆ ಹತ್ತಿರಗೊಳಿಸಲು ಸಾಧ್ಯವಾಗಿವೆ ಆದರೆ ಸೂಚಕ ಕಾರ್ಯಗಳನ್ನು ನಾವು ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲು ಅಥವಾ ದೇವರನ್ನು ಪ್ರಚೋದಿಸಲು ಬಳಸಬಾರದು ಸೂಚಕ ಕಾರ್ಯಗಳು ಅಥವಾ ಅದ್ಭುತಗಳು ನಡೆದ್ರೆ ಮಾತ್ರ ವಿಶ್ವಾಸ ಎಂಬ ಗೊಡ್ಡು ನಂಬಿಕೆಗೆ ನಾವು ಒಳಗಾಗಬಾರದು ಸೂಚಕ ಕಾರ್ಯಗಳು ದೇವರು ಬಯಸಿದಾಗ ಅದನ್ನು ಮಾಡುತ್ತಾರೆ ನಮ್ಮ ಜೀವನದಲ್ಲಿಯೂ ಅದನ್ನು ನಡೆಸುತ್ತಾರೆ ಜೀವನದ ದಿನನಿತ್ಯ ಜೀವನದಲ್ಲಿ ಅದೆಷ್ಟೋ ಅದ್ಭುತಗಳು ನಡೆಯುತ್ತವೆ ಪ್ರತಿದಿನ ಅದೆಷ್ಟೋ ವಿಸ್ಮಯಗಳು ರಹಸ್ಯಗಳು ನಮ್ಮ ಮನಸ್ಸನ್ನು ಮೀರಿ ನಿಲ್ಲುತ್ತವೆ ಅದು ವಿಜ್ಞಾನಕ್ಕೆ ಸವಾಲಾಗಿವೆ ಹೇಗೆ ದಿನ ಬೆಳಗಾಗುತ್ತದೆ ರಾತ್ರಿ ಆಗುತ್ತದೆ ಇದೇ ದೊಡ್ಡ ಒಂದು ಕೌತುಕ ರಹಸ್ಯ ದಿನನಿತ್ಯ ತಪ್ಪದೆ ಪ್ರತಿ ದಿನ ಸೂರ್ಯ ಮುಳುಗುತ್ತಾನೆ ಹೇಳುತ್ತಾನೆ ಪ್ರತಿ ದಿನ ನಮ್ಮ ಜೀವನವನ್ನು ನೋಡಿ ನಾವು ಹುಟ್ಟಿದ ದಿನದಿಂದ ನಮ್ಮ ಆಂತರಿಕ ಅಂಗಾಂಗಗಳು ಅದಿರ್ಬೋದು ಹೃದಯ ಬಡಿಯುತ್ತಾನೆ ಇದೆ ಅದು ನಿಲ್ತಾ ಇಲ್ಲ ನೀವು ಮಲಗಿದ್ರೂ ಎದ್ರು ಅದು ತನ್ನ ಪ ತನ್ನ ಕೆಲಸ ಮಾಡ್ತಾನೆ ಇದೆ ಶ್ವಾಸಕೋಶ ಕಿಡ್ನಿ ಇರ್ಬೋದು ಪ್ರತಿಯೊಂದು ಅಂಗ ಅದು ಒಂದು ಗಳಿಗೆ ವಿಶ್ರಮ ವಿಶ್ರಮಿಸಿದರೆ ನಾವು ಶಾಶ್ವತ ಜೀವನಕ್ಕೆ ಅಥವಾ ಶಾಶ್ವತವಾಗಿ ವಿಶ್ರಮಿಸಬೇಕಾಗುತ್ತದೆ ಇದು ಒಂದು ದೊಡ್ಡ ಅದ್ಭುತವಲ್ವೆ ಇವತ್ತು ನಾ ಪ್ರಪಂಚದಲ್ಲಿ ಇನ್ನು ಮೂರು ವರ್ಷಗಳಿಂದ ನಾವು ಕೊರೋನಾ ಕೊರೋನಾ ಅಂತ ಬಬ್ಬೆ ಹಾಕ್ತಾ ಇದ್ದೇವೆ ಕೋವಿಡ್ ನೈನ್ಟೀನ್ ಒಂದು ವೈರಾಣು ಎಷ್ಟು ಸಂಶೋಧನೆಗಳು ಮಾಡಿದ್ರು ಏನು ಅದು ಹೇಗೆ ಹರಡುತ್ತದೆ ಏನು ಅಂತ ನಮ್ಗೆ ಇನ್ನೂ ಅದನ್ನು ಅರ್ಥ ಮಾಡಿಕೊಳ್ಳಲು ಆಗ್ಲಿಲ್ಲ ಅದಕ್ಕೆ ಒಂದು ಔಷಧಿ ಕಂಡುಹಿಡಿಯಲು ಸಂಪೂರ್ಣವಾಗಿ ತಡೆಗಟ್ಟಲು ಆಗಲಿಲ್ಲ ಇಡೀ ಪ್ರಪಂಚಕ್ಕೆ ಮತ್ತು ವಿಜ್ಞಾನಕ್ಕೆ ಇದು ಕೂಡ ಒಂದು ವಿಸ್ಮಯವಲ್ಲವೇ ಇದನ್ನೆಲ್ಲ ನೈಸರ್ಗಿಕವಾಗಿ ನಾವು ಹೋದ್ರೆ ಇಡೀ ಪ್ರಪಂಚ ಒಂದು ಆಶ್ಚರ್ಯ ವಿಸ್ಮಯ ಇದನ್ನೆಲ್ಲ ನಾವು ನೋಡುವಾಗ ಇದರ ಹಿಂದೆ ಒಂದು ಅಗಾಧ ಶಕ್ತಿ ಇದೆ ದೇವರಿದ್ದಾರೆ ಇದನ್ನೆಲ್ಲ ನಡೆಸ್ತಿದ್ದಾರೆ ಸೂರ್ಯ ಹುಟ್ಟುತ್ತಾನೆ ಮುಳುಗುತ್ತಾನೆ ಚಂದ್ರ ಹುಣ್ಣಿಮೆಯ ದಿನ ಕಾಣಿಸುತ್ತಾನೆ ಅಮೋಸ್ಯ ದಿನ ಕಾಣಿಸುವುದಿಲ್ಲ ನಕ್ಷತ್ರಗಳು ಮಿಣುಗುತ್ತವೆ ಮೋಡಗಳು ಕವಿ ಕವಿದ ಕವಿದು ಕಾರ್ ಮೋಡಗಳು ಉಂಟಾಗಿ ಮಳೆಯಾಗುತ್ತದೆ ಕಾಲ ಕಾಲಕ್ಕೆ ಮಳೆ ಚಳಿ ಬೇಸಿಗೆ ನದಿಗಳು ಹರಿದು ಸಮುದ್ರವನ್ನು ಸೇರುತ್ತವೆ ಮರ ಗಿಡಗಳು ಫಲವನ್ನು ನೀಡುತ್ತವೆ ಇದೆಲ್ಲ ನೋಡುವಾಗ ನೈಸರ್ಗಿಕವಾಗಿ ಇದರ ಹಿಂದೆ ಅಗಾಧವಾದ ಶಕ್ತಿ ಇದೆ ಒಂದು ಯೋಜನೆ ಇದೆ ದೇವರಿದ್ದಾರೆ ಎಂಬುದು ಯಾವ ಮೂರ್ಖನಿಗೂ ಅರ್ಥ ಆಗುವ ಸತ್ಯವಾಗಿದೆ ನಮಗೆ ಬೇರೆ ಯಾವುದೇ ಸೂಚಿಕ ಕಾರ್ಯಗಳು ಬೇಡ ಇದನ್ನೆಲ್ಲ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಇದನ್ನು ಅರಿತು ಸೃಷ್ಟಿಕರ್ತನನ್ನು ಆರಾಧಿಸಬೇಕು ನಾವು ಕೂಡ ಆತನ ಸೃಷ್ಟಿ ಅಂತ ನಾವು ಒಪ್ಪಿಕೊಂಡು ಆತನ ಯೋಜನೆ ಪ್ರಕಾರ ಜೀವಿಸಬೇಕಂತ ಆದ್ರೆ ಅನೇಕ ಬಾರಿ ಮನುಷ್ಯ ತಾನೇ ಎಲ್ಲವನ್ನೂ ನಿಯಂತ್ರಿಸ್ತಿದ್ದಾನೆ ತಾನೇ ಈ ಪ್ರಪಂಚವನ್ನು ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಭಾವಿಸುತ್ತಾನೆ ಇದು ಮೂರ್ಖತನ ಕಥನ ಶುಭ ಸಂದೇಶದಲ್ಲಿ ಪರಿಜಾಯರಿಗೆ ಮತ್ತು ಶಾಸ್ತ್ರಿಗಳನ್ನು ಉದ್ದೇಶಿಸಿ ಏಸು ಹೇಳುತ್ತಾರೆ ಯಾವ ಸೂಚಕ ಕಾರ್ಯವನ್ನು ನಾನು ನೀಡುವುದಿಲ್ಲ ಪ್ರವಾದಿ ಯೋನನಿಗಿಂತ ಮಿಗಿಲಾದವನು ಇಲ್ಲಿದ್ದಾನೆ ಯೋನನ ಮಾತನ್ನು ಕೇಳಿ ನಿನಿವೆ ಜನರು ಬದಲಾದ್ರು ಅದು ನೀವು ಬದಲಾಗಲಿಲ್ಲ ಸಲೋಮನನ ಜ್ಞಾನೋಕ್ತಿಯನ್ನು ಕೇಳಲು ದಕ್ಷಿಣದ ರಾಣಿ ಬಂದ್ಲು ಆದರೆ ನೀವು ಸಲೋಮನಿಗಿಂತ ಮಿಗಿಲಾದ ಜ್ಞಾನೋಕ್ತಿಯನ್ನು ನೀಡಲು ಇಲ್ಲಿ ನರಪುತ್ರನೇ ಬಂದಾಗ ಆತನನ್ನು ಕೇಳಲು ಸಿದ್ಧವಿಲ್ಲ ನೀವು ಕೇವಲ ಸೂಚಕ ಕಾರ್ಯಗಳನ್ನು ಕೇಳ್ತಿದ್ರಿ ಅಂತ ಅವರನ್ನು ಖಂಡಿಸುತ್ತಿದ್ದಾರೆ ನಮ್ಮ ಹೃದಯಗಳನ್ನು ಕಠಿಣಗೊಳಿಸುವುದು ಬೇಡ ನಾವು ನಮ್ಮ ಹೃದಯವನ್ನು ದೇವರಿಗೆ ತೆರೆದಿಡೋಣ ಮತ್ತು ದೇವರಲ್ಲಿ ವಿಶ್ವಾಸಿಸೋಣ ಅವರ ಯೋಜನೆಗಳಿಗೆ ಸ್ಪಂದಿಸೋಣ ದೇವರ ಶಕ್ತಿಯನ್ನು ಕಾಣೋಣ ನಾನು ದೇವರ ಸೃಷ್ಟಿ ಅಂತ ಒಪ್ಪಿಕೊಂಡು ದೇವರ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸೋಣ ಆಮೇಲೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿ ಗೋಸ್ತ ದೇವರು ನಿಮ್ಮನ್ನು ಸದಾ ಹರಿಸಲಿ ವಂದನೆಗಳು